ಈಗ ಮುಂದಿನ ಕಾರ್ಯಕ್ರಮ ಚಂಡೇವಾದನ. ಎಲ್ರಿಗೂ ಗೊತ್ತಿರುವ ಹಾಗೆ ಚಂಡೇವಾದನವನ್ನು ಒಂದು ಸಹವಾದನವನ್ನಾಗಿ ಬಳಸುತ್ತಾರೆ. ಈಗ ನಮ್ಮೆಲ್ಲರನ್ನು ಚಂಡೇವಾದನದ ಮೂಲಕ ರಂಜಿಸಲು ಬರುತ್ತಿರುವವರು ಹಂದೆ ಕುಟುಂಬ. ಒಂದು ಸತಿ ಜೋರಾದ ಚಪ್ಪಾಳೆ ಬರಬೇಕು. ಇವರು ಅಬ್ಬರ ತಾಳ ಹಾಗೂ ಒಡ್ಡೋಲೋಗವನ್ನು ನುಡಿಸಲಿದ್ದಾರೆ. ಚಂದೇವಾದನದಲ್ಲಿ ಪ್ರೊಫೆಸರ್ ಪ್ರಕಾಶ್ ಹಂದೆ, ತಾಳ ಡಾಕ್ಟರ್ ವರ್ಷ ಹಂದೆ ಹಾಗೂ ಶ್ರುತಿ ಮಿಸ್ಟರ್ ಪ್ರಣವ್ ಹಂದೆ. ಒಂದು ಸತಿ ಜೋರಾದ ಚಪ್ಪಾಳೆ. Thank you.
ಈಗ ಒಬ್ಬ ವಿಶೇಷ ವ್ಯಕ್ತಿಯಿಂದ ಒಂದು ಸುಂದರ ಗೀತೆಯ ಪ್ರದರ್ಶನ. ನಾನು ಯಾಕೆ ಅವರಿಗೆ ವಿಶೇಷ ಅಂತೀನಿ ಅಂದರೆ, ಇವರು ಕನ್ನಡೇತರರಾದರೂ ಕನ್ನಡದ ಸೊಬಗನ್ನು ಮೆಚ್ಚಿ ಕನ್ನಡದಲ್ಲೇ ಅವರ ಪ್ರತಿಭೆಯನ್ನು ಪ್ರದರ್ಶಿಸಲು ಬರುತ್ತಿದ್ದಾರೆ. ನಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಮಿಸ್ಟರ್ ಜಿ ಟಿ ಮಣಿ ಹಾಗೂ ನಮ್ಮವರೇ ಆದ ಶ್ರೀಮತಿ ರಾಜೇಶ್ವರಿ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಎಲ್ಲರಿಗೆ ನಮಸ್ಕಾರ. ದೀಪಾವಳಿ ಹಬ್ಬದ ಶುಭಾಶಯಗಳು. ಜ್ಯೋತಿಯಲಿ ಜ್ಯೋತಿ ಜ್ಯೋತಿಯಲಿ ಇರುವೆನು ಹೀಗೆ ಎಂದು, ಜ್ಯೋತಿ ಜ್ಯೋತಿಯಲಿ ಇರುವೆನು ಹೀಗೆ ಎಂದು. ಜ್ಯೋತಿಯರಿ ಜ್ಯೋತಿ ಜ್ಯೋತಿಯರಿ ಇರುವೆನು ಹೀಗೆ ಎಂದು, ಹೊಸ ಹರ್ಷವ ತರುವೆನು ಇನ್ನು ಎಂದು. ಪ್ರೀತಿಯಂದರೇನು ಎಂದು ಈಗ ಅರಿತೆನು. ಪ್ರೀತಿಯಂದರೇನು ಎಂದು ಈಗ ಅರಿತೆನು. ಸವಿನುಡಿಯಲಿ ತನು ಮರಳಿತು, ಸವಿಗನಸಲಿ ಮನ ಕುಣಿತು. ಅವರವಿನಾಯಿ ಮಾತಿಗೆ ಕರಗಿ ಹೋದೆ ನೋಟಕ್ಕೆ. ಕೊಡುವೆ ನಿನಗೆ ಬಾಪ್ರೀತಿ ಕಾಣಿಕೆ. ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು. ನಾನ ಹೊಸ ಹರುಷವ ತರುವೆನು ಇನ್ನು ಎಂದು.
ಎಂಥ ಮಾತಾಡಿದೆ ಎಂದು ನೀ ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು. ಥ್ಯಾಂಕ್ ಯು. ಕನ್ನಡಕ್ಕೆ ಮತ್ತು ಕನ್ನಡಿಗರಿಗೆ ನನ್ನ ಶಿರಸಾಭಿ ವಂದನಗಳು. ಈ ಅಮೂಲ್ಯವಾದ ಅವಕಾಶವನ್ನು ಕೊಟ್ಟ ಸಿಂಗಪುರ ಕನ್ನಡ ಸಂಘಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಹಾಡಲ್ಲಿ ಏನಾದರೂ ತಪ್ಪಿದಲ್ಲಿ ಕ್ಷಮಿಸಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಮುಸ್ಲಿಮನಿ. ಇನ್ನು ಮುಂದೆ ಬರಲಿರುವ ತಂಡದ ಹೆಸರು ಭಸ್ಮಾಸುರ ಮೋಹಿನಿ ಋಗ್ವೇದ. ಇಷ್ಟು ಹೇಳಿದ್ರೆ ಸ್ವಲ್ಪ ಏನಾದರೂ ನಿಮ್ಗೆ ಗೊತ್ತಾಗಿರಬೇಕು, ಬಟ್ ಜಾಸ್ತಿ ಹೇಳುವಂಗೂ ಇಲ್ಲ. ಇಷ್ಟು ಮಾತ್ರ ಹೇಳಬಲ್ಲೆ, ಇವರು ಸತತ 5 ಬಾರಿ ಸಿಂಗಾರೋತ್ಸವದಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದ್ದಾರೆ. ಈಗ ನಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ವಿನೀತಾರವರ ನಿರ್ದೇಶನದಲ್ಲಿ ಪ್ರದರ್ಶಿಸಲು ತಯಾರಾದ ಭಸ್ಮಾಸುರ ಮೋಹಿನಿ ತಂಡಕ್ಕೆ ಸ್ವಾಗತ. ಹಾಯ್ ದಿದಿ, ಈ ಸಲ ದೀಪೋತ್ಸವಕ್ಕೆ ಏನ್ ಮಾಡೋಣ? ಹಾಯ್ ಮೇದು. ಸೊ ಐ ವಾಸ್ ಥಿಂಕಿಂಗ್, ನೀನು ವಯಲಿನ್ ಮಾಡು, ನಾನು ಹಾಡ್ತೀನಿ. ಹೇ, ಫಸ್ಟ್ ಇಯರ್ ವಿ ಪ್ಲೇ ದ ವಯಲಿನ್ ಅಲ್ವಾ? ಓಕೆ, ಇಬ್ರು ಹಾಡೋಣ. ಬೋಳಿಗೆ ಎಲ್ಲಾರು ಹಾಡ್ತಾರೆ, ಡಾನ್ಸ್ ಮಾಡೋಣ? ಡಾನ್ಸು ಮಾಡಿದ್ವಲ್ವಾ. ಏ ವೇಟ್ ವೇಟ್ ವೇಟ್, ಅಮ್ಮ ಈ ಸಲ ಥೀಮ್ ಏನು? ಇರು ಇರು, ನಂಗೆ ಗೊತ್ತು, ಮಮ್ಮ ಸೇರಿ ಜಾನಪದ. ಲೆಟ್ಸ್ ಜಸ್ಟ್ ಡಾನ್ಸ್ ಆಸ್ ಇಫ್ ಯು ಕ್ಯಾನ್ ಡಾನ್ಸ್. Challenge? Okay, challenge accepted. ನಿನ್ನ ಕೆಣಿ ಮಾರಿಯರ ಶೃಂಗಾರಿಯರ
ಕನ್ನಡ ಸಂಘ ಸಿಂಗಪುರವು ಸಾಂಸ್ಕೃತಿಕ ಶೈಕ್ಷಣಿಕ ಕ್ರೀಡಾ ಕ್ಷೇತ್ರದಲ್ಲಿನ ಮನೋರಂಜನೆಯ ಕಾರ್ಯಕ್ರಮಗಳಿಗೆ ಸೀಮಿತಗೊಳ್ಳದೆ ವಿವಿಧ ಕ್ಷೇತ್ರಗಳಲ್ಲಿ ಸಿಂಗನ್ನಡಿಗರ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಲು ಸಹ ಅನೇಕ ರೀತಿಯ ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡುತ್ತಾ ಬರುತ್ತಿರುವುದು ಹೆಮ್ಮೆಯ ವಿಷಯ. ಶೇಷಮೂರ್ತಿಯವರು ಮೂಲತಃ ಮಲೆನಾಡಿನ ಬೆಳವಾಡಿ ಕೊಪ್ಪ ತಾಲೂಕಿನವರು. ಕೆಆರ್ಇಸಿ ಸುರತ್ಕಲ್ನಿಂದ ಎಂಟೆಕ್ ಇನ್ ಪ್ರಾಸೆಸ್ ಮೆಟಲರ್ಜಿ, ಎಂಐಟಿ ಮಣಿಪಾಲ್ನಿಂದ ಎಂಎಸ್ಸಿ ಇನ್ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಮತ್ತು ಆಂಗ್ಲಿಯಾ ರಸ್ಕಿನ್ ಯೂನಿವರ್ಸಿಟಿಯಿಂದ ಎಂಬಿಎ ಪದವಿಗಳನ್ನು ಪಡೆದಿದ್ದಾರೆ. ಪ್ರಸ್ತುತ ವ್ಯಾನ್ಸ್ ಕೆಮಿಸ್ಟ್ರಿ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಸಿಇಒ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕನ್ನಡ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ರಮೇಶ್ ಎಂ ಜಿರವರು ಶ್ರೀಯುತ ಬಸವರಾಜ್ ದಿಂಡೂರವರನ್ನು ವೇದಿಕೆ ಮೇಲೆ ಕರೆತರಬೇಕು. ಕನ್ನಡ ಸಂಘದ ಉಪಾಧ್ಯಕ್ಷರಾದ ಶ್ರೀಮತಿ ಅರ್ಚನಾ ಪ್ರಕಾಶ್ ಹಾಗೂ ಕನ್ನಡ ಸಂಘದ ಅಧ್ಯಕ್ಷರಾದ ಶ್ರೀಯುತ ವಿಜಯರಂಗ ಪ್ರಸಾದ್ ಅವರು, ಶ್ರೀಯುತ ವೆಂಕಟೇಶ್ ಮೂರ್ತಿ ಹಾಗೂ ಇಂದಿನ ಮುಖ್ಯ ಅತಿಥಿಗಳಾದ ಶ್ರೀಮತಿ ಸೌಮ್ಯ ಶ್ರೀನಿವಾಸನ್ ಅವರನ್ನು ವೇದಿಕೆಗೆ ಬರುತ್ತಾರೆ. ಅಧ್ಯಕ್ಷರಾದ ಶ್ರೀಯುತ ವಿಜಯರಂಗ ಪ್ರಸಾದ್ ಹಾಗೂ ಮುಖ್ಯ ಅತಿಥಿಗಳಾದ ಶ್ರೀಮತಿ ಸೌಮ್ಯ ಶ್ರೀನಿವಾಸನ್ ಅವರು ಸಿಂಗಾರ ಸಾಧನ ಗೌರವವನ್ನು ನೆರವೇರಿಸಿಕೊಡಬೇಕಾಗಿದ್ದೀನಿ. ಚಪ್ಪಾಳೆ. ಕನ್ನಡ ಸಂಘದ ಅಧ್ಯಕ್ಷರಾದ ಶ್ರೀಯುತ ವಿಜಯರಂಗ ಪ್ರಸಾದ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿ. ನಮಸ್ಕಾರ. ನಾವು ಬಂದು ನಿಂತ್ಕೊಂಡ್ರೆ ಮೈಕಾಸುರನ ಹಾವಳಿ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ನೆಲೆದಿರುವ ಎಲ್ಲ ಕನ್ನಡ ಗಣ್ಯರಿಗೂ ಬಾಂಧವರಿಗೂ ರಾಜ್ಯೋತ್ಸವದ ಮತ್ತು ದೀಪಾವಳಿಯ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವ
ಮತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಂಬುದು ಒಂದು ರೂಢಿ ವಾಡಿಕೆಯಾಗಿದೆ. ಆದರೆ ಇತ್ತೀಚೆಗೆ ಒಂದು ಜಿಜ್ಞಾಸೆ ಕನ್ನಡ ರಾಜ್ಯೋತ್ಸವ ಅಂದಾಗ ಘಂಟಾನಾದವಾಗಿದ್ದು ಬಹಳ ಸಂತೋಷ. ಘಂಟಾನಾದದಿಂದ ಶುರು ಆಗಿದೆ ಕನ್ನಡ ರಾಜ್ಯೋತ್ಸವದ ಶುಭಾಶಯ. ರಾಜ್ಯೋತ್ಸವ ಶುಭಾಶಯ ಅಂದಾಗ ಮತ್ತೆ ನೋಡಿ, ಈಗ ತಾನೇ ಹೇಳಿದೆ ಒಂದು ಆ ರೂಢಿಕೆ ಬಗ್ಗೆ ಒಂದು ಜಿಜ್ಞಾಸೆ ಕಾಣ್ಬರ್ತಾ ಇದೆ. ಇದು ಕನ್ನಡ ರಾಜ್ಯೋತ್ಸವನ ಕರ್ನಾಟಕ ರಾಜ್ಯೋತ್ಸವನ ಅಂತ. ಆದರೆ ಇಲ್ಲಿ ಏನು ನಾವು ಸ್ಮರಿಸಬೇಕು ಅಂತಂದರೆ, ಮೈಸೂರು ರಾಜ್ಯದಿಂದ ಕರ್ನಾಟಕ ರಾಜ್ಯ ಎಂಬುದು ಬರೀ ಹೆಸರು ಮಾತ್ರವಲ್ಲ, ಕನ್ನಡ ಭಾಷಾ ಪ್ರಾಂತ್ಯಗಳೆಲ್ಲ ಏಕೀಕರಣವಾದ ಸುದಿನ ಇದು. ಹಾಗಾಗಿ ಕನ್ನಡ ಭಾಷೆ, ಕಲೆ, ಸಂಸ್ಕೃತಿಯನ್ನು ಮೆರೆಯುವ ಒಂದು ನಾಡಹಬ್ಬ ಅಂತ ತಿಳಿಬೋದು. ಇವತ್ತಿನ ಸಿಂಗಾರ ದೀಪೋತ್ಸವವು ಅಂತಹ ಕನ್ನಡ ಭಾಷಾ ಏಕೀಕರಣ ದಿನವನ್ನು ಜ್ಞಾಪಿಸಿ ಕೊಂಡಾಡುವ ಒಂದು ಉತ್ಸವವಾಗಿದೆ. ನಮ್ಮ ಶಾಲಾ ದಿನಗಳಲ್ಲಿ ಶಾಲಾ ಕಾಲೇಜು ದಿನಗಳಲ್ಲಿ ನಡೆಯುತ್ತಿರುವ ನಮಗೆಲ್ಲರಿಗೂ ಪ್ರೀತಿಪಾತ್ರವಾದ ಕಾಲೇಜ್ ಡೇ ಅಥವಾ ಸ್ಕೂಲ್ ಡೇ ಉತ್ಸವಗಳು, ಅಂತಹ ಉತ್ಸವಗಳನ್ನು ನೆನಪಿಸಿಕೊಂಡರೆ ಕಾರ್ಯಕ್ರಮದ ದಿನಕ್ಕಿಂತ ಹೆಚ್ಚಾಗಿ ಅದರ ಸಿದ್ಧತೆ ಮತ್ತು ಅಭ್ಯಾಸದ ದಿನಗಳು ತುಂಬ ಪ್ರೀತಿಕರವಾಗಿರುತ್ತದೆ. ಈ ಸಿಂಗಾರೋತ್ಸವವು ಅಂತಹ ದಿನಗಳನ್ನು ಮರುಕಳಿಸುವುದರಲ್ಲಿ ಸಂಶಯವಿಲ್ಲ. ಸಿಂಗಾರೋತ್ಸವವೆಂದರೆ ಮಕ್ಕಳಿಗೆ, ಯುವಕರಿಗೆ, ವಯಸ್ಕರಿಗೆ ಒಂದು ಸಂತೋಷದ ಸಂಭ್ರಮ. ಏನು ಮಾಡೋಣ ಎನ್ನುವ ಯೋಚನೆಯಿಂದ ಪ್ರಾರಂಭವಾಗಿ ಎಲ್ಲರನ್ನು ಕಲ್ಪನಾಲೋಕಕ್ಕೆ ಕರೆದೊಯ್ದು ಅನೇಕ ವಿಧವಿಧವಾದ ಸೃಜನಶೀಲತೆಗೆ ನಾಂದಿಯಾಗುತ್ತದೆ. ಈ ಕ್ರಿಯಾ ಪ್ರಕ್ರಿಯೆಯಲ್ಲಿ ಅನೇಕ ಸಿಂಗನ್ನಡಿಗರ ಪರಿಚಯವಾಗುವುದು ಮತ್ತು ನಮ್ಮಲ್ಲಿ ಅಡಗಿದ್ದ ಕಲಾ ಪ್ರವೃತ್ತಿಯನ್ನು ಹೊರಬರಲು ಸಹಾಯವಾಗುತ್ತದೆ. ಒಂದು ಪ್ರಶ್ನೆ ನಮಗೆ ಬಂತು, ನೀವು ಸಿಂಗಾರ ಉತ್ಸವ ಮಾಡಿದಾಗ ಇಲ್ಲ ಗ್ರೂಪೇ ಆಗಬೇಕು, ಇಲ್ಲ ಇಬ್ಬರು ಡ್ಯುಯೆಟೇ ಆಗಬೇಕು, ನೀವು ಯಾಕೆ ಸೋಲೋ ಪರ್ಫಾರ್ಮೆನ್ಸ್ ಕೊಡೋದಿಲ್ಲ ಅಂತ. ನಾವು ಹೊರನಾಡಿನಿಂದ ಬಂದಿರುವಂತಹ ಕನ್ನಡಿಗರಿಗೆ ಇದೇ ಒಂದು ಕುಟುಂಬ. ಈ ಕುಟುಂಬನ ನಾವು ಸೋಲೋ ಮಾಡ್ತಾ ಬಂತಂದರೆ ಬೇರೆಯವರ ಪರಿಚಯವಾಗೋದಾಗಲಿ, ಅವರೊಂದು ಮಾತುಕತೆ ಬೆಳೆಯೋದಾಗಲಿ ಆಗಲ್ಲ. ಹಾಗಾಗಿ ಇದೊಂದು ಕಾರ್ಯಕ್ರಮ ಮಾಡಿ, ಬೇರೆಯವರನ್ನ ಪರಿಚಯ ಮಾಡಿ, ನಿಮ್ಮ ಕಲೆಗಳನ್ನು ಹಂಚಿಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಈ ಥರ ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದೇವೆ. ಈ ಹಿಂದೆ ಅನೇಕ ಬಾರಿ ತಿಳಿಸಿದಂತೆ ಕನ್ನಡ ಸಂಘದ ವೇದಿಕೆ ಎಲ್ಲ ಕನ್ನಡ ಮನಸ್ಸಿಗೆ, ಕಲಾಭಿಮಾನಿಗಳಿಗೆ, ಕಲಾ ಪೋಷಕರಿಗೆ, ಕಲಾವಿದರಿಗೆ, ಸಾಹಿತ್ಯ ಪ್ರಿಯರಿಗೆ, ಕ್ರೀಡಾ ಪ್ರಿಯರಿಗೆ, ಮತ್ತು ಫೋಟೋಗ್ರಾಫಿ, ವಿಡಿಯೋಗ್ರಾಫಿ ಹೀಗೆ ಅನೇಕ ಪ್ರತಿಭಾನ್ವಿತ ಅವರಿಗೆ ಪ್ರೋತ್ಸಾಹ ಕೊಡುವುದರ ಮೂಲಕ ತನ್ನನ್ನು ತೊಡಗಿಸಿಕೊಂಡಿದೆ. ಈ ಸಂಘದ ಗರಡಿಯಲ್ಲಿ ಅನೇಕರು ಬೆಳೆದು ತಮ್ಮ ತಮ್ಮ ಕಲಾ ಪ್ರತಿಭೆಗಳನ್ನು ಉನ್ನತ ಸ್ಥಾನದಲ್ಲಿ ಪಡೆದಿರುವುದು ಹೆಮ್ಮೆಯ ವಿಷಯವಾಗಿದೆ. ಇಂದಿನ ಈ ಸಿಂಗಾರೋತ್ಸವ ಕಾರ್ಯಕ್ರಮದಲ್ಲಿ 100ಕ್ಕೂ ಹೆಚ್ಚು ಕಲಾರಸಿಕರು 60ಕ್ಕೂ ಹೆಚ್ಚು ಪ್ರದರ್ಶನವನ್ನು ಕೊಡುತ್ತಿರುವುದನ್ನು ನೋಡಿದಾಗ ನಮ್ಮ ಕನ್ನಡ ಶ್ರೀಮಂತ ಸಂಸ್ಕೃತಿ ಮತ್ತು ಕಲೆಯ ಬಗ್ಗೆ ಹೆಮ್ಮೆಯಾಗುತ್ತದೆ. ಇಂತಹ ಉತ್ಸವ, ಸಮ್ಮೇಳನ ಮತ್ತು ಸಂಘದ ಇತರ ಕಾರ್ಯಕ್ರಮಗಳು ಸ್ಪರ್ಧಾತ್ಮಕವಾಗದೆ ಪ್ರೋತ್ಸಾಹದಿಂದ ಕೂಡಿ ಕಲಾ ಪ್ರದರ್ಶನಕ್ಕೆ ಅಣಿ ಮಾಡಿರುವುದು ಕಲಾವಿದರ ಪ್ರಗತಿಗೆ ಮತ್ತು ಅವರ ಪ್ರಗತಿಗೆ ನಿರ್ದೇಶನವಾಗಿದೆ. ಕನ್ನಡ ಸಂಘ ಸಿಂಗಾಪುರವು ಕಾರ್ಯ ತತ್ಪರತೆ, ಪ್ರೋತ್ಸಾಹ, ಬದ್ಧತೆ ಹೀಗೆ ಪ್ರಪಂಚದ ಎಲ್ಲ ಕನ್ನಡ ಸಂಸ್ಥೆಗಳಿಗಿಂತ ಮೇಲು ಮತ್ತು ಸಿಂಗಾಪುರದಲ್ಲಿ ಸಂಘ ಸಂಸ್ಥೆಗಳಿಗಿಂತ ಅತ್ಯುತ್ತಮವೆಂದು ಹೆಸರು ವಾಸಿಯಾಗಿರುವುದು ನಿಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ ಮತ್ತು ಹೆಮ್ಮೆಯ ವಿಷಯವಾಗಿದೆ. ಈ ಒಂದು ನಿಟ್ಟಿನಲ್ಲಿ ಸಿಂಗಾಪುರದ ಸಂಸ್ಕೃತಿ ಯುವಜನ ಶಿಕ್ಷಣ ಮಂತ್ರಿಯ ಕಾರ್ಯಾಲಯ ಮಿನಿಸ್ಟ್ರಿ ಆಫ್ ಕಲ್ಚರ್, ಯೂತ್ ಆ್ಯಂಡ್ ಎಜುಕೇಷನ್ ಸಂಘವನ್ನು ಸಂಪರ್ಕಿಸಿ ಭಾರತೀಯ ಸಂಸ್ಕೃತಿಯನ್ನು ಚೀನಿ ಮತ್ತು ಮಲೈ ಸಂಸ್ಕೃತಿ ಒಂದಿಗೆ ಒಟ್ಟುಗೂಡಿಸಿ ಒಂದು ಕಾರ್ಯಕ್ರಮವನ್ನು ನೀವು ಮಾಡಬೇಕು ಎಂದು ಆಹ್ವಾನಿಸಿದೆ. ಇದು
ಸಂಘಕ್ಕೆ ಮತ್ತು ಸಿಂಗಾಪುರದ ಕನ್ನಡಿಗರಿಗೆ ಸೇರುವ ಒಂದು ಮೆಚ್ಚುಗೆ ಅಂತ ಹೇಳ್ತೀನಿ. ಮುಂದಿನ ವರ್ಷಗಳಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ನಾವು ನೋಡಬಹುದಾಗಿದೆ. ಈ ಎಲ್ಲ ಸಂಘದ ಕಾರ್ಯಕ್ರಮವು ಸದಸ್ಯರಿಂದ ಮಾತ್ರವೇ ನಡೆಯುತ್ತಿರುವುದು ಗಮನಾರ್ಹ. ಸಂಘದ ಸದಸ್ಯತ್ವದ ಬಗ್ಗೆ ಈ ಹಿಂದೆ ಅನೇಕರು ಮತ್ತು ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಅದರ ಪ್ರಾಮುಖ್ಯತೆಯನ್ನು ತಿಳಿಪಡಿಸಿದಾಗಿದೆ. ಸದಸ್ಯತ್ವವು ಒಂದು ನಿರ್ಬಂಧತೆಯಲ್ಲ, ಅದು ಸಂಘದ ಉಳಿಗೆಗೆ ಏಳಿಗೆಗೆ ಬಹಳ ಉಪಯುಕ್ತವಾಗಿದೆ. ಕನ್ನಡಿಗರ ಸಂಖ್ಯಾಬಲವನ್ನು ತೋರುವ ಮಾಪನವಾಗಿದೆ. ಕೇವಲ ಸಾಂಕೇತಿಕವಾಗಿ $25 ವರ್ಷಕ್ಕೆ, ಅದು ಕುಟುಂಬಕ್ಕೆ ಸದಸ್ಯತ್ವವು ಯಾರಿಗೂ, ಅದರಲ್ಲೂ ಸಿಂಗಾಪುರ್ನಲ್ಲಿರುವ ನಮ್ಮ ಎಲ್ಲರಿಗೂ ಭಾರಿ ಅಲ್ಲ ಎಂದು ನಂಬಿದ್ದೇನೆ. ಸಂಘವು ಎಲ್ಲಿ ಪ್ರತಿನಿಧಿಸಬೇಕಾದರೂ, ಪ್ರಾಯೋಜಕರನ್ನು ತರಬೇಕಾದರೆ ಸಂಘದ ಸದಸ್ಯತ್ವವು ಬೇಕಾಗುತ್ತದೆ. ಅದರ ಬಲದಿಂದಲೇ ಸಾಧ್ಯವಾಗುತ್ತದೆ. ಅದು ಕೇವಲ ಕಾರ್ಯಕಾರಿ ಸಮಿತಿಯಿಂದ ಮಾತ್ರ ಸಾಧ್ಯವಾಗುವುದಿಲ್ಲ. ಎಲ್ಲ ಕನ್ನಡ ಮನಸ್ಸುಗಳು ಸೇರಿ ಈ ಒಂದು ಕಾರ್ಯಕ್ಕೆ ಕೈಜೋಡಿಸುವುದಾಗದಾಗಲ್ಲಿ ಸಾಧ್ಯ ಎಂದು ಮತ್ತೊಮ್ಮೆ ವಿಜ್ಞಾಪಿಸಿಕೊಳ್ಳುತ್ತೇನೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಷ್ಟೇ ಅಲ್ಲದೆ ಸಂಘವು ಸಿಂಗನಡಿಗರ ಸದಸ್ಯರ ಮಕ್ಕಳ ಶೈಕ್ಷಣಿಕ, ಕಲಾ, ಕ್ರೀಡಾ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಗುರುತಿಸಿ ಸಿಂಗಾರ ಪುರಸ್ಕಾರವನ್ನು ಅನೇಕ ವರ್ಷಗಳಿಂದ ನಡೆಸುತ್ತಿರುವುದು ಹೆಮ್ಮೆಯ ವಿಷಯ. ಅನೇಕ ಸಿಂಗನಡಿಗರು ಈ ಪುರಸ್ಕಾರಕ್ಕೆ ಕೈಜೋಡಿಸಿ ಅದರ ಪ್ರಾಮುಖ್ಯತೆಯನ್ನು ಹೆಚ್ಚಿಸಿರುವುದನ್ನು ಸ್ಮರಿಸಲು ಇಚ್ಛಿಸುತ್ತೇನೆ. ಶ್ರೀಯುತರಾದ ಜಗದೀಶ್, ಶ್ರೀಮತಿ ಲತಾ ಅನೂಪ್, ಶ್ರೀಮತಿ ಶ್ರೀಲಕ್ಷ್ಮಿ, ಕುಮಾರಿ ಪ್ರಜ್ವಲ ಮತ್ತು ಕುಮಾರ ಪ್ರವೀಣ್, ಶ್ರೀ ನರೇಂದ್ರರವರು ಈ ಕನ್ನಡ ಸೇವೆಗೆ ತೊಡಗಿಸಿಕೊಂಡಿರುವುದಕ್ಕೆ ನನ್ನ ಧನ್ಯವಾದಗಳು. ಸಂಘವು ಇಷ್ಟು ದೃಢವಾಗಿ ಬೆಳೆಯಲು ಅನೇಕ ಸ್ವಯಂ ಸೇವಕರ ಕಾರಣವಾದರೂ, ಸಂಘವನ್ನು ಸ್ಥಾಪಿಸಿದ ಪ್ರೊಫೆಸರ್ ಎ.ಎನ್. ರಾವ್ ಅವರ ಜ್ಞಾಪಕಾರ್ಥಕವಾಗಿ ಎ.ಎನ್. ರಾವ್ ಸಿಂಗಾರ ಪುರಸ್ಕಾರವನ್ನು ಈ ವರ್ಷದಿಂದ ವಿಶೇಷವಾಗಿ ಪರಿಚಯಿಸಿದೆ. ಇಂತಹ ಉಪಕ್ರಮಗಳನ್ನು ಪೋಷಿಸಲು ಆಲೋಚನೆ ಇದ್ದಲ್ಲಿ ಸಂಘದ ಕಾರ್ಯಕರ್ತರನ್ನು ಸಂಪರ್ಕಿಸಬಹುದೆಂದು ತಿಳಿಪಡಿಸುತ್ತೇನೆ. ಈ ವರ್ಷದ ಸಿಂಗಾರ ಪುರಸ್ಕಾರ ಪುರಸ್ಕೃತರೆ ಎಲ್ಲರಿಗೂ ನನ್ನ ಅಭಿನಂದನೆಗಳು. ಹಾಗೆಯೇ ಅನೇಕ ಸಿಂಗನ್ನಡಿಗರು ಅನೇಕ ಕ್ಷೇತ್ರಗಳಲ್ಲಿ ಅಮೋಘವಾದ ಸಾಧನೆ ಮಾಡಿ ಸಿಂಗನ್ನಡಿಗರ ಹೆಸರನ್ನು ಪಸರಿಸುವುದರಲ್ಲಿ ಪಾತ್ರರಾಗಿದ್ದಾರೆ. ಈ ಸಿಂಗಾರ ಸಾಧನಾ ಪುರಸ್ಕಾರ ಇವತ್ತಿನ ಪುರಸ್ಕೃತರಾದ ಶ್ರೀಯುತ ವೆಂಕಟೇಶ್ ಮೂರ್ತಿಯವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹೀಗೆ ಅನೇಕ ಕನ್ನಡಿಗರು ಸಿಂಗಾಪುರದ ಪ್ರಗತಿಗೆ ಪಾತ್ರರಾಗಿದ್ದಾರೆ. ಅವರೆಲ್ಲರ ನೆನಪಿಗೆ ರೂಪಿಸಿದ ಈ ಸಿಂಗನ್ನಡಿಗ ಗೀತೆಯನ್ನು ಇಂದು ನೀವು ಕೇಳಿದ್ದೀರಿ. ಈ ಗೀತೆಯನ್ನು ರಚಿಸಿದವರು ಗಿರೀಶ್ ಜಮದಗ್ನಿ, ಇಲ್ಲಿ ಇದರ ಮತ್ತು ಇದಕ್ಕೆ ರಾಗ ಸಂಯೋಜಿಸಿದವರು ಶ್ರೀಮತಿ ಭಾಗ್ಯಮೂರ್ತಿಯವರು, ನಮ್ಮ ಸಿಂಗನ್ನಡಿಗರೇ. ಇನ್ನೊಂದು ವಿಶೇಷ ಎಂದರೆ ಈ ಗೀತೆಯ ರಾಗ ಗಂಭೀರ ನಾಟೈ ಅಂತ. ಈ ರಾಗವನ್ನು ಸಾಮಾನ್ಯವಾಗಿ ರಥೋತ್ಸವದಲ್ಲಿ ವಾಲಗದವರು ನಡೆಸುವುದು ಒಂದು ವಾಡಿಕೆ. ಈ ಕನ್ನಡ ರಥವನ್ನು ಸಿಂಗಾಪುರದಲ್ಲಿ ಸಾಗಿಸುವುದರಲ್ಲಿ ಸೃಷ್ಟಿಯಾದ ಈ ಗೀತೆಯು ಸಂಘದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾಂದಿ ಗೀತೆಯಾಗಿ ಆಗಲಿ ಎಂದು ಬಯಸುತ್ತೇನೆ. 1996 ಅಧಿಕೃತವಾಗಿ ರೂಪುಗೊಂಡ ಪ್ರಾರಂಭವಾದ ಸಂಘವು ಇಂದಿಗೆ 22 ವರ್ಷವಾಗಿದೆ. ಈ ಯಶಸ್ವಿ ಯಾತ್ರೆಯಲ್ಲಿ ಭಾಗಿಯಾದ ಎಲ್ಲ ಕಾರ್ಯಕರ್ತರಿಗೂ, ಕಾರ್ಯಕಾರಿ ಸಮಿತಿಯವರಿಗೂ, ಸ್ವಯಂ ಸೇವಕರಿಗೂ, ಪ್ರಾಯೋಜಕರಿಗೂ ನನ್ನ ಧನ್ಯವಾದಗಳು. ಸಂಘವು ಇನ್ನೂ ದೃಢವಾಗಿ ಬೆಳೆಯಬೇಕಾದರೆ ಸಂಘದ ಮುಂಚೂಣಿಯನ್ನು ಯುವ ಪೀಳಿಗೆಗೆ ಹಸ್ತಾಂತರಗೊಂಡಾಗಲೇ ಮಾತ್ರ ಸಾಧ್ಯವಾಗುವುದು. ಅದರ ಒಂದು ಮಾದರಿ ಇಂದಿನ ಸಿಂಗಾರೋತ್ಸವ. ಈ ಕಾರ್ಯಕ್ರಮವನ್ನು ರೂಪಿಸಿ ನಡೆಸುತ್ತಿರುವವರು ನಮ್ಮ ಯುವ ಜನಾಂಗದವರು, ಯುವ ಪೀಳಿಗೆ ಕಾರ್ಯಕರ್ತರು ಎಂದು ಹೆಮ್ಮೆಯಿಂದ ಹೇಳಲು ಇಷ್ಟಪಡುತ್ತೇನೆ. March 2019 ಸಂಘದ 12 ನೂತನ ಕಾರ್ಯಕಾರಿ ಸಮಿತಿಯು ರಚನೆಗೊಳ್ಳುವುದು. ಕಾರ್ಯಕಾರಿ ಸಮಿತಿಯ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಲು ಸಮಾಜಮುಖಿಯಾಗಿ ಈ ಕನ್ನಡ ಸೇವೆಯನ್ನು ಮಾಡುವ ಮನಸ್ಸಿದ್ದಲ್ಲಿ ಕಾರ್ಯಕಾರಿ ಸಮಿತಿಯನ್ನು ಸಂಪರ್ಕಿಸಬೇಕೆಂದು ಹೇಳುತ್ತೇನೆ. ಸಂಘವು ಮರವಾಗಿ ಸದೃಢವಾಗಿ ಬೆಳೆದು ಫಲಕಾರಿಯಾಗಿದೆ. ಈ ಫಲಪುಷ್ಪವನ್ನು
ಈಗ ಕೊಡುತ್ತಿದೆ. ಈಗ ನಮ್ಮ ನಿಮ್ಮೆಲ್ಲರ ಮತ್ತು ಮುಂದಿನ ಯುವ ಪೀಳಿಗೆ ಯುವಕರ ಜವಾಬ್ದಾರಿ ಈ ಫಲಪುಷ್ಪಗಳನ್ನು ಸಕಾರಾತ್ಮಕವಾಗಿ ಉಪಯೋಗಿಸಿ ಅದರ ಉಪಯುಕ್ತವನ್ನು ಸಫಲವಾಗುವಂತೆ ಬಳಸುವುದು. ಬನ್ನಿ ಎಲ್ಲರೂ ಒಟ್ಟುಗೂಡಿ ಈ ಸಣ್ಣ ದ್ವೀಪದಲ್ಲಿ ಕನ್ನಡದ ಕಹಳೆಯನ್ನು ಊದುತ್ತಾ ಕನ್ನಡ ತೇರನ್ನು ಎಳೆಯೋಣ. ಧನ್ಯವಾದಗಳು. ಧನ್ಯವಾದಗಳು ವಿಜಯ ರಂಗ ಪ್ರಸಾದ್ ಅವರೇ. ನಿಮ್ಮ ಈ ಒಂದು ಪ್ರೇರಣೆ ಮತ್ತು ನೀವು ತಿಳಿಸಿದಂತಹ ಕನ್ನಡ ಸಂಘದ ಕಾರ್ಯವೈಖರಿ ಮತ್ತು ಸಿಂಗನ್ನಡಿಗರ ಸಾಧನೆ ಬಗ್ಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಇಂದಿನ ಸಿಂಗಾರ ಸಾಧನ ಪುರಸ್ಕೃತರಾದ ಶ್ರೀಯುತ ವೆಂಕಟೇಶ್ ಮೂರ್ತಿರವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಬೇಕೆಂದು ಕೇಳುವೆ. ನನ್ನ ಎಲ್ಲ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವ ಹಾಗೂ ದೀಪಾವಳಿಯ ಹೃತ್ಪೂರ್ವಕವಾದ ಶುಭಾಶಯಗಳು. ಮೊಟ್ಟ ಮೊದಲಿಗೆ ನಾನು ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳಬೇಕಾಗಿದೆ. ಕನ್ನಡದಲ್ಲಿ ಮಾತನಾಡುವ ಅಭ್ಯಾಸ ಇಲ್ಲ, ಆದರೂ ಪ್ರಯತ್ನ ಮಾಡ್ತೇನೆ. ಏನಾದರೂ ಮಧ್ಯದಲ್ಲಿ ತಪ್ಪಿದರೆ ದಯವಿಟ್ಟು ಕನ್ನಡಿಗನಾಗಿ ಕ್ಷಮಿಸಿ. ಒಂದು ಮಗುವಿಗೆ ತಾಯಿಯ ಆಶ್ರಯ ಹಾರೈಕೆ ಎಷ್ಟು ಪ್ರಾಮುಖ್ಯವೋ, ಹಾಗೆ ಮರಗಿಡಗಳಿಗೆ ಆ ಬೇರು ಎಷ್ಟು ಪ್ರಾಮುಖ್ಯವೋ, ಒಬ್ಬ ಮನುಷ್ಯನ ಸಾಧನೆಗಾಗಲಿ ಅವನ ಬೆಳವಣಿಗೆಗಾಗಲಿ ಒಂದು ನೆಲ, ಆ ಭಾಷೆ ಅಷ್ಟೇ ಸ್ಫೂರ್ತಿಯಾಗಿ ಕೊಡುತ್ತದೆ. ಅದರಿಂದ ನನಗೆ ಕನ್ನಡಿಗನಾಗಿ ತುಂಬ ಹೆಮ್ಮೆ ಅಂದರೆ ಈ ಕನ್ನಡ ನಾಡಿನಲ್ಲಿ ಬೆಳೆದು ಅಲ್ಲಿಯ ಭಾಷೆ, ಅಲ್ಲಿಯ ಸಂಸ್ಕೃತ ಸಂಸ್ಕಾರ ಸಂಪ್ರದಾಯವನ್ನು ಅಳವಡಿಸಿಕೊಂಡು ನಾವು ಹೃದೇಶದಲ್ಲಿ ಬಂದು ಏನಾದರೂ ಸಾಧನೆ ಮಾಡಿದರೆ ಅದೆಲ್ಲ ಆ ನೆಲದ ಒಂದು ಎನರ್ಜಿ ಅಥವಾ ಸ್ಫೂರ್ತಿ ಅಂತ ಹೇಳಲಿಕ್ಕೆ ನಾನು ತುಂಬ ಖುಷಿ ಪಡ್ತೇನೆ. ಹಾಗೆ ಕನ್ನಡ ಅಧ್ಯಕ್ಷರಾದ ಶ್ರೀಯುತ ಹಾಗೂ ನನ್ನ ಸ್ನೇಹಿತರಾದ ವಿಜಯರಂಗ ಪ್ರಸಾದ್ ಅವರೇ, ಉಪಾಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು, ಬಹುಶಃ ಎಲ್ಲರೂ ನನಗೆ ಚಿರಪರಿಚಿತರೇ. ಸುಮಾರು 4-5 ವರ್ಷದ ಹಿಂದೆ ನಾನು ಕಮಿಟಿಲಿ ಇದ್ದೆ, ಕಾರಣಾಂತರದಿಂದ ನನಗೆ ಈಗ ಕಮಿಟಿಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಸಮಯ ಸಿಕ್ಕಾಗ ನಾನು ಈ ಕಮಿಟಿಗೆ ಬಂದು ನನ್ನ ಕೈಲಾದ ಸಹಾಯ ಮಾಡಬೇಕು ಅನ್ನೋ ಒಂದು ಆಸೆ ಕೂಡ ಇದೆ ನನಗೆ. ಸೊ ಕನ್ನಡದಲ್ಲಿ ಈಗ ಕನ್ನಡಿಗರ ಮನ, ಕನ್ನಡಿಗರ ಮನೆ, ಕನ್ನಡಿಗರ ಹೃದಯ, ಕನ್ನಡಿಗರ ಸರಳತೆ, ಇದರ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ಬಹುಶಃ ನಾವು ಎಷ್ಟು ಬೇಕಾದರೂ ಮಾತಾಡ್ಬೋದು. ಹಾಗಾಗಿ ಆ ಒಂದು ಬಿಚ್ಚು ಮನಸ್ಸು, ಬಿಚ್ಚು ಮನೆ ಇರೋದರಿಂದ ಬಹುಶಃ ಕನ್ನಡಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಅದರಲ್ಲೂ ಇಲ್ಲ ಆಗ್ದೇ ಇದ್ರೂ ಕೂಡ ಬೆಂಗಳೂರಲ್ಲಿ ನಾವು ಅದನ್ನು ಅನುಭವಿಸ್ತಾ ಇದ್ದೀವಿ. ಕನ್ನಡಿಗರು ಮಾತಾಡೋದೇ ಕಡಿಮೆ ಆಗಿದೆ, ಯಾಕಂದರೆ ನಮ್ಮ ಮನಸ್ಸು, ನಮ್ಮ ಮನೆ ಎಲ್ಲ ಓಪನ್ ಆಗಿಟ್ಟರಿಂದ ಬೇರೆಯವರಿಂದ ಅದು ಸ್ವಲ್ಪ ತೊಂದರೆ ಬರ್ತಾ ಇದೆ. ಆದರೆ ಇವತ್ತು ನನಗೆ ನೋಡಿರೋ ಸ್ಫೂರ್ತಿ ನೋಡಿದ್ರೆ ನಮ್ಮ ಕನ್ನಡಿಗರು ಒಂಥರ ಸೈನಿಕರು ಇದ್ದ ಹಾಗೆ, ಎಲ್ಲಿ ಹೋದರೂ ಕೂಡ ಕನ್ನಡವನ್ನು ಅಷ್ಟು ಸುಲಭವಾಗಿ ಕೆಳಗೆ ಹೋಗಲಿಕ್ಕೆ ಬಿಡಲ್ಲ. ಇದಕ್ಕೆ ಸುಮಾರು 2000 ವರ್ಷಗಳ ಇತಿಹಾಸವೂ ಕೂಡ ಇದೆ. ಬಹುಶಃ ಜ್ಞಾನಪೀಠ ಪ್ರಶಸ್ತಿ ನಮ್ಮ ಕನ್ನಡದಲ್ಲಿ ಅತಿ ಹೆಚ್ಚು ಅಂತ ಹೇಳ್ಬೋದು. ಸುಮಾರು 8 ಜ್ಞಾನಪೀಠ ಪ್ರಶಸ್ತಿಗಳು. ದಿಗ್ಗಜರು ಹೋರಾಟ ಮಾಡಿ ಕನ್ನಡದ ಏಕೀಕರಣಕ್ಕೆ ಹೋರಾಟ ಮಾಡಿದ್ದಾರೆ. ನಾವೇನಾದರೂ ಮಾಡ್ತಾ ಇದ್ದರೆ ಅದು ಅಳಿಲು ಸೇವೆ ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ನಾನು ಈ ಸಂದರ್ಭದಲ್ಲಿ ವಿಜಯರಂಗ ಅವರ ನಾಯಕತ್ವದಲ್ಲಿ ಹಾಗೆ ಅಂತೆಯೇ ಅವರ ಒಂದು ಸ್ಫೂರ್ತಿ, ಸೈನಿಕರತ್ತೆ ಇರೋ ಸ್ಫೂರ್ತಿಯಿಂದ ಈ ಕನ್ನಡ ಸಂಘ ಬೆಳಗ್ತಾ ಇದೆ. ಒಂದೇ ರೀತಿಯಲ್ಲ ನೀವು ನೋಡ್ಬೋದು, ನಮ್ಮ ಕನ್ನಡ ನಾಡಿನಿಂದ ಬೇಕಾದಷ್ಟು ಜನರನ್ನು ಇಲ್ಲಿ ಕರೆಸಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಜಾನಪದ ಇರ್ಬೋದು, ನಾಟಕ ಇರ್ಬೋದು, ಸಿನಿಮಾ ರಂಗದಲ್ಲಿ ಇರ್ಬೋದು, ಸಂಗೀತಗಾರರಿರ್ಬೋದು, ಸಾಹಿತಿಗಳಿರ್ಬೋದು, ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಪ್ರಾಂತ್ಯದವರಿಗೂ ಕೂಡ, ಅದು ಸೌತ್ ಕರ್ನಾಟಕ ಇರ್ಬೋದು ಅಥವಾ ಮೈಸೂರು ಇರ್ಬೋದು, ಬ್ಯಾಂಗ್ಳೂರು ಇರ್ಬೋದು, ಎಲ್ಲ ಕಡೆಯಿಂದ ಒಂಥರ ಮಿಕ್ಸ್ಡ್ ಪ್ರಾಡಕ್ಟನ್ನು ತಂದು ಆ ಕಲೆಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಕನ್ನಡ ಸಂಘಕ್ಕೆ ನಾವು ಎಷ್ಟು ಚಿರಋಣಿ ಆದರೂ ಕೂಡ ಸಾಲದು. ನಾವು ಈ ಸಂದರ್ಭದಲ್ಲಿ ಇನ್ನೊಂದು ಸಾರಿ ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನ ವೃತ್ತಿ ಬಗ್ಗೆ ಬಹುಶಃ ಒಂದು 2-3 ಮಾತುಗಳನ್ನ ಹೇಳಲೇಬೇಕಾಗಿದೆ. ಕೆಲವು ಪದಗಳು ಮಾತ್ರ ನಾನು ಇಂಗ್ಲೀಷಲ್ಲಿ ಬಳಸ್ತೀನಿ, ಸಾಧ್ಯವಾದಷ್ಟು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ ದ ಪಾಸ್ಟ್ ನೇಚರ್ ಯೂಸ್ ಟು ಥ್ರೆಟನ್ಸ್ ದ ಮ್ಯಾನ್, ಬಟ್ ಟುಡೇ ಮ್ಯಾನ್ ಈಸ್ ಥ್ರೆಟನಿಂಗ್ ದ ನೇಚರ್. ಯು ಕ್ಯಾನ್ ಸೀ ದಟ್ ಯುನೋ ಲಾಟ್ ಆಫ್ ಇಶ್ಯೂಸ್, ಗ್ಲೋಬಲ್ ಇಶ್ಯೂಸ್, ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು, ಗ್ರೀನ್ ಹೌಸ್ ಗ್ಯಾಸ್ ಇರ್ಬೋದು, ಗ್ಲೇಸಿಯರ್ ಐಸ್ ಮೆಲ್ಟಿಂಗ್ ಇರ್ಬೋದು,
ಅಥವಾ ಯು ಹ್ಯಾವ್ ವಿಟ್ನೆಸ್ಡ್ ಗ್ರೇಟ್ ಡಿಸಾಸ್ಟರ್ಸ್ ಲೈಕ್ ಮಿನೆ ಮಾತಬೆ ವಿತ್ ಮರ್ಕ್ಯುರಿ ಪಾಯ್ಸನ್ ಭೋಪಾಲ್ ಟ್ರ್ಯಾಜಿಡಿ ಇರ್ಬೋದು ದೇರ್ ಆರ್ ಮೆನಿ ಡಿಸಾಸ್ಟರ್ಸ್ ಹ್ಯಾಪ್ನಿಂಗ್ ಸೊ ಇನ್ ಎ ವೇ ಮ್ಯಾನ್ ಈಸ್ ದ ಡರ್ಟಿಯೆಸ್ಟ್ ಎನಿಮಲ್ ಆ್ಯಕ್ಚುಲಿ ಪ್ರಕೃತಿ ನಮಗೆಲ್ಲದೂ ಕೊಟ್ಟಿತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಅತಿಯಾಗಿ ಅದನ್ನು ಬಳಸ್ಕೋತಾ ಇದ್ದೀವಿ ಅದೆಲ್ಲ ನಮ್ಮ ಪ್ರಕೃತಿ ಪ್ರತಿಯೊಂದು ಜೀವಕ್ಕೂ ಮನುಷ್ಯನಿಗಲ್ಲ ಬೇರೆ ಪ್ರಾಣಿಗಳಿಗಿರ್ಬೋದು ಪ್ರತಿಯೊಂದು ಜೀವಕ್ಕೂ ಪ್ರಕೃತಿ ಏನು ಬೇಕೋ ಅದನ್ನೆಲ್ಲ ಕೊಟ್ಟಿದೆ ಆದರೆ ನಾವೇನು ಮಾಡ್ತಾ ಇದ್ದೀವಿ ನಮ್ಮ ಗ್ರೀಡಿನೆಸ್ ಜಾಸ್ತಿ ಆಗಿದ್ದರಿಂದ ನಾವು ಅದನ್ನು ಹೆಚ್ಚು 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 ಬಳಸ್ತಾ ಇದ್ದೀವಿ ಸೊ ಇವತ್ತು ನೀವು ಕೇಳಿರ್ಬೋದು ಒಂದು ಕಡೆಯಿಂದ ನೀರಿನ ಕೊರತೆ ಇರ್ಬೋದು ಇನ್ನೊಂದು ಕಡೆಯಿಂದ ಭೂಮಿಯಿಂದ ಬರುವಂಥ ಫಲವತ್ತೆಗಳು ನಮಗೆ ಬರ್ತಾ ಇಲ್ಲ ಎಲ್ಲ ಇನ್ಆರ್ಗ್ಯಾನಿಕ್ ಫುಡ್ಸ್ ಇರ್ಬೋದು ಸೊ ದಿಸ್ ಆರ್ ಆಲ್ ಆ್ಯಡಿಂಗ್ ಲೈಕ್ ಯುನೋ ವಿ ಆರ್ ಬೇಸಿಕಲಿ ಡೆವಲಪಿಂಗ್ ದ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ನನ್ನ ಒಂದು ವೃತ್ತಿ ಕೂಡ ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಿರೋದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಮೇಲೆ ನಾವು ನೋಡ್ತಾ ಇರೋದು ಐ ಟಿ ರೆವಲ್ಯೂಷನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ರೆವಲ್ಯೂಷನ್ ಟೆಕ್ನಾಲಜಿ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆ ಅಂದರೆ ಬಹುಶಃ ನಾವು ಊಹಿಸ್ಲಿಕ್ಕೂ ಕೂಡ ಅಸಾಧ್ಯವಾದಷ್ಟು ಫಾಸ್ಟ್ ಟೆಕ್ನಾಲಜಿ ಹೋಗ್ತಾ ಇದೆ ಆದರೆ ಒಂದು ರೀತಿಯಲ್ಲಿ ನಾವು ಏನು ಮರಿತಾ ಇದ್ದೀವಿ ಅಂದರೆ ಈ ಟೆಕ್ನಾಲಜಿ ನಮ್ಮನ್ನು ಎಲ್ಲಿಗೆ ತೊಗೊಂಡೋಗುತ್ತೆ ಏನು ಮಾಡ್ತಾ ಇದೆ ಟೆಕ್ನಾಲಜಿ ಅನ್ನೋದು ಬಹುಶಃ ನಾವು ಮರೆತಿದ್ದೀವಿ ಬೆಳಿಗ್ಗೆ ಹೇಳಬೇಕಾದ್ರೆ ಕೂಡ ನಮಗೆ ವಿ ಆರ್ ಸೋ ಮಚ್ ಡಿಪೆಂಡ್ಸ್ ಆನ್ ದ ಎಲೆಕ್ಟ್ರಾನಿಕ್ಸ್ ಬೆಳಿಗ್ಗೆ ಹೇಳಬೇಕಾದ್ರೆ ಎಲೆಕ್ಟ್ರಾನಿಕ್ಸ್ ಬೇಕು ಆಫೀಸ್ಗೆ ಹೋದರೆ ಎಲೆಕ್ಟ್ರಾನಿಕ್ಸ್ ಬೇಕು ಕಾರಲ್ಲಿ ಕೂತ್ಕೊಂಡ್ರೆ ಎಲೆಕ್ಟ್ರಾನಿಕ್ಸ್ ಬೇಕು ಏರೋಪ್ಲೇನಲ್ಲಿ ಕೂತ್ಕೊಂಡ್ರೆ ಎಲೆಕ್ಟ್ರಾನಿಕ್ಸ್ ಬೇಕು ನಮ್ಮ ಲೈಫ್ ಕೂಡ ಕಂಪ್ಲೀಟ್ ಮೆಕ್ಯಾನಿಕಲ್ ಆಗ್ತಾ ಇದೆ ಆದರೆ ಒಂದು ವಿಚಾರ ನಾವು ಮರೆತಾ ಇದ್ದೀವಿ ಈ ಎಲೆಕ್ಟ್ರಾನಿಕ್ಸ್ ಯೂಸ್ ಆದಮೇಲೆ ಅದು ಏನಾಗುತ್ತೆ ಫಂಕ್ಷನಲಿ ಮೊಬೈಲ್ ಫೋನ್ ಇರ್ಬೋದು ಅಥವಾ ನಿಮ್ಮ ಲ್ಯಾಪ್ಟಾಪ್ ಇರ್ಬೋದು ಅಥವಾ ಕಂಪ್ಯೂಟರ್ ಇರ್ಬೋದು ಅಥವಾ ರೆಫ್ರಿಜರೇಟರ್ಸ್ ಇರ್ಬೋದು ಆವನ್ಸ್ ಇರ್ಬೋದು ಏರ್ ಕಂಡೀಷನ್ ಇರ್ಬೋದು ವರ್ಕ್ ಆಗದೇ ನಾವೇನು ಮಾಡ್ತೀವಿ ಹೊರಗಡೆ ಇಟ್ಬಿಡ್ತೀವಿ ಹೆಚ್ ಡಿ ಬಿ ಫ್ಲಾಟಲ್ಲಿ ಕೆಳಗಡೆ ತೊಗೊಂಡೋಗಿರ್ತೀವಿ ಅಥವಾ ಕಾಂಡೋಮಿನಿಯಮಲ್ಲಿ ಯಾರೋ ಬಂದು ಕಲೆಕ್ಟ್ ಮಾಡ್ಕೋತಾರೆ ಬಟ್ ಅದು ಏನಾಗುತ್ತೆ ಅನ್ನೋದು ನಾವ್ಯಾರೂ ತಿಳ್ಕೊಂಡಿಲ್ಲ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಜನರಲ್ ವೇಸ್ಟ್ ನಾವು ಫುಡ್ ವೇಸ್ಟ್ ಏನಿದೆ ಅಥವಾ ಬೇರೆ ಯಾವ ವೇಸ್ಟ್ಗಳಿದ್ರು ಕೂಡ ಅದರಿಂದ ನಮಗೇನು ಅಷ್ಟೊಂದು ಪರಿಣಾಮ ಬೀರುತ್ತಾ ಇಲ್ಲ ಅಂದರೆ ವಾಸನೆ ಇರ್ಬೋದು ಅಥವಾ ವೇಸ್ಟ್ ಆಗ್ಬೋದು ಆದರೆ ಎಲೆಕ್ಟ್ರಾನಿಕ್ ವೇಸ್ಟ್ ಅಂತ ನಾವೇನು ಹೇಳ್ತೀವಿ ಮೊಬೈಲ್ ಫೋನ್ಸು ಕಂಪ್ಯೂಟರ್ಸು ರೆಫ್ರಿಜರೇಟರ್ಸು ಟಿ ವಿ ಮಾನಿಟರ್ಸು ಇದರಲ್ಲಿ ಬೇಕಾದಷ್ಟು ಟಾಕ್ಸಿಕ್ ಸಬ್ಸ್ಟೆನ್ಸ್ ಇದೆ ಲೈಕ್ ಮರ್ಕ್ಯುರಿ ಇರ್ಬೋದು ಆರ್ಸೆನಿಕ್ ಇರ್ಬೋದು ಆಮೇಲೆ ಲೆಡ್ ಇರ್ಬೋದು ಬೇಕಾದಷ್ಟು ಟಾಕ್ಸಿಕ್ ಸಬ್ಸ್ಟೆನ್ಸ್ ಇದೆ ಈ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಹೇಗೆ ಈ ಕನ್ನಡ ನಮ್ಮ ಯುವ ಪೀಳಿಗೆಗೆ ಕೊಡ್ತಾ ಇದ್ದೀವಿ ಅದೇ ರೀತಿ ಕೂಡ ನಾವು ಈ ಒಂದು ಪರಿಸರನ ಕೂಡ ನಮ್ಮ ಯುವ ಪೀಳಿಗೆ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಕೊಡಬೇಕಾದ್ರೆ ಪ್ರತಿಯೊಬ್ಬರು ಅದಕ್ಕೊಂದು ಜವಾಬ್ದಾರಿ ತೊಗೊಳ್ಬೇಕಾಗತ್ತೆ ಅಂದರೆ ಈ ಎಲೆಕ್ಟ್ರಾನಿಕ್ಸ್ ವೇಸ್ಟನ್ನು ನೀವು ರಾಂಗ್ ಅಂದರೆ ಬೇರೆ ರೀತಿಯಲ್ಲಿ ಅದನ್ನು ಹೊರಗಡೆ ಇಡೋದಾಗಲಿ ಅಥವಾ ಬೇರೆಯವ್ರಿಗೆ ಕೊಡೋದಾಗಲಿ ಮಾಡಬೇಡಿ ದಯವಿಟ್ಟು ಅದನ್ನು ಸರಿಯಾದ ಸೈಂಟಿಫಿಕ್ ವೇಯಲ್ಲಿ ರೀಸೈಕಲ್ ಮಾಡುವಂಥವರಿಗೆ ಅದನ್ನು ಕೊಡಬೇಕು ಇವತ್ತು ನಾವು ದೊಡ್ಡದಾಗಿ ಸರ್ಕ್ಯುಲರ್ ಎಕನಾಮಿ ಅಂತ ಮಾತಾಡ್ತೀವಿ ನೀವು ನೋಡೋಕ್ಕೆ ಹೋದರೆ ಕಂಪ್ಯೂಟರಲ್ಲಿ ಅಥವಾ ಎಲೆಕ್ಟ್ರಾನಿಕ್ಸಲ್ಲಿ ಯಾವುದು ವೇಸ್ಟ್ ಅನ್ನೋದಿಲ್ಲ ಮೊಬೈಲ್ ಫೋನ್ಸು ನಾವು ಯೂಸ್ ಮಾಡಿಲ್ಲ ಅಂದರೆ ಇಟ್ ಈಸ್ ನಾಟ್ ವೇಸ್ಟ್ ಆ್ಯಕ್ಚುಲಿ ಎಲ್ಲ ಮೆಟೀರಿಯಲ್ಸ್ ಕೂಡ ಇಂಟ್ಯಾಕ್ಟ್ ಆಗಿರುತ್ತೆ ಗ್ಲಾಸ್ ಇರ್ಬೋದು ಮೆಟಲ್ಸ್ ಇರ್ಬೋದು ಪ್ಲಾಸ್ಟಿಕ್ ಇರ್ಬೋದು ಇವತ್ತು ಕೇಳಿರ್ಬೋದು ಚೈನಾ ಕೂಡ ಬೌಂಡ್ರಿ ಹಾಕ್ಬಿಟ್ಟಿದೆ ಪ್ಲಾಸ್ಟಿಕ್ಸು ಎಲ್ಲ ಡೆವಲಪ್ಡ್ ಕಂಟ್ರೀಸು ದೇ ಥಿಂಕ್ ದಟ್ ಯು ನೋ ಡೆವಲಪಿಂಗ್ ಕಂಟ್ರೀಸ್ ಇಸ್ ನಾಟ್ ಆ್ಯಕ್ಚುಲಿ ವಿ ಆರ್ ಡೆವಲಪಿಂಗ್ ಕಂಟ್ರೀಸ್ ಆರ್ ನಥಿಂಗ್ ಬಟ್ ವಿ ಆರ್ ನಾಟ್ ಯೂಸಿಂಗ್ ಅವರ್ ರಿಸೋರ್ಸಸ್ ಇನ್ ಎ ರೈಟ್ ವೇ ದಟ್ಸ್ ಹೌ ದೇ ಕಾಲ್ ಅಸ್ ಎಸ್ ಎ ಡೆವಲಪಿಂಗ್ ಕಂಟ್ರಿ ನನ್ನ ದೃಷ್ಟಿಯಲ್ಲಿ ಯಾವುದೇ ಒಂದು ಕಂಟ್ರಿ ಅಥವಾ ದೇಶದ ಎಕನಾಮಿ ಬೆಳಿಬೇಕಾದ್ರೆ ತ್ರೀ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇದೆ ಒಂದು ವೆರಿ ಇಂಪಾರ್ಟೆಂಟ್ ಟುಡೇ ಈಸ್ ಎಲೆಕ್ಟ್ರಾನಿಕ್ಸ್ ವಿ ಆರ್ ಸೋ ಮಚ್ ಡಿಪೆಂಡ್ಸ್ ಆನ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಇಸ್ ದ ಪ್ರೈಮ್ ಫ್ಯಾಕ್ಟರ್ ಫಾರ್ ಎಕನಾಮಿ ಸೆಕೆಂಡ್ ಈಸ್ ದ ಎನರ್ಜಿ ಸೆಕ್ಟರ್ಸ್ ಸೊ ವಿತೌಟ್ ಎನರ್ಜಿ ಐ ಥಿಂಕ್ ವಾಟ್ ಎವರ್ ವಿ ಟಾಕ್ ಇಟ್ಸ್ ಯು ನೋ ಇಟ್ ಹ್ಯಾಸ್ ನೋ ಎಂಡ್ ಇನ್ ಟು ದ್ಯಾಟ್ ಥರ್ಡ್ ಈಸ್ ಎನ್ವೈರ್ಮೆಂಟ್ ಪರಿಸರ ನಾವೇನು ಹೇಳ್ತಾ ಇದ್ದೀವಿ ಈ ಪರಿಸರ ಹಿಂದೆ ಬಹುಶಃ ಯಾವ ಒಂದು ಮೆಡಿಕಲ್ ಅಥವಾ ಏನೂ ಇರಲಿಲ್ಲ ಮನುಷ್ಯ ಭಾಳ ಚೆನ್ನಾಗಿದ್ದ ಹಾಸ್ಪಿಟ್ಲಿಗೆ ಹೋಗುವಂಥ ನೆಸೆಸಿಟಿ ಇರಲಿಲ್ಲ ಯಾವುದೇ ರೀತಿಯ ವೈದ್ಯನ ನೋಡುವಂಥ ನೆಸೆಸಿಟಿ ಇರಲಿಲ್ಲ ಮನುಷ್ಯ ಎಲ್ಲ ಆರ್ಗ್ಯಾನಿಕ್ ಫುಡ್ ಇವತ್ತು ಆರ್ಗ್ಯಾನಿಕ್ ಫುಡ್ ತೊಗೋಬೇಕಂದ್ರೆ ಯು ಹ್ಯಾವ್ ಟು ಪೇ ಮೋರ್ ಆ್ಯಕ್ಚುಲಿ ವಿ ಆರ್ ಬೇಸಿಕಲಿ ಆರ್ಗ್ಯಾನಿಕ್ ಕಮ್ ಫ್ರಮ್ ದ ನ್ಯಾಚುರಲ್ ಸೋರ್ಸ್ ಬಟ್ ನೌ ವಿ ಆರ್ ಪೇಯಿಂಗ್ ಎಕ್ಸ್ಟ್ರಾ ಟು ಬೈ ದ ಆರ್ಗ್ಯಾನಿಕ್ ಫುಡ್ ಅಂತ ಸ್ಥಿತಿ ಬಂದಿದೆ ನಮಗೆ ಸೊ ಇನ್ ಆರ್ಡರ್ ಟು ಮೂವ್ ಫಾರ್ವರ್ಡ್ ಐ ಥಿಂಕ್ ಇನ್ ಆರ್ಡರ್ ಟು ಕೀಪ್ ದಿಸ್ ಜನರೇಷನ್ ಮೂವಿಂಗ್ ಫಾರ್ವರ್ಡ್ ಪ್ರಕೃತಿ ಭಾಳ ಇಂಪಾರ್ಟೆಂಟು ದಯವಿಟ್ಟು ನೀವು ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ರೀಸೈಕ್ಲಿಂಗ್ ಮಾಡಲಿಕ್ಕೆ ಕೊಡಿ ನಿಮ್ಮ ಮಕ್ಕಳಿಗೆ ಇನ್ನೊಂದು ಕಡೆ ಹೇಳ್ತಾರೆ ಇಟ್ಸ್ ಆಲ್ ಪ್ರೂವನ್ ಆಲ್ಸೋ ಇಂಡೋರ್ ಪೊಲ್ಯೂಷನ್ ಅಬೌಟ್ 70-80% ವಿ ಹ್ಯಾವ್ ಇಂಡೋರ್ ಪೊಲ್ಯೂಷನ್ ಮನೆಯಲ್ಲಿ ಬೇಕಾದಷ್ಟು ಸ್ಪ್ರೇಸ್ ಇರ್ಬೋದು ಡಿಟರ್ಜೆಂಟ್ಸ್ ಇರ್ಬೋದು ಟಿ ವಿಗಳು ಸಿ ಆಲ್ ದೀಸ್ ಆರ್ ಮೇಡ್ ಅಪ್ ಆಫ್ ಕಾಂಪ್ಲೆಕ್ಸ್ ಎಲಿಮೆಂಟ್ಸ್ ಏನೋ ಲೈಟ್ ಇರ್ಬೋದು ಆರ್ಸೆನಿಕ್ ಕಾಪರ್ ಗೋಲ್ಡ್ ಸಿಲ್ವರ್ ಆ್ಯಂಡ್ ಆಲ್ ಇನ್ನೊಂದು ಇಂಟ್ರೆಸ್ಟಿಂಗ್ ಕೂಡ ನಾನು ಹೇಳ್ತೀನಿ
ಸೊ ನಾನು ಸುಮಾರು 12,500 ಕೆ ಜಿ ಗೋಲ್ಡನ್ನು ನಾನು ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ ಸಿಂಗಪೂರ್ನಲ್ಲಿ, ಓನ್ಲಿ ಫ್ರಮ್ ದ ಎಲೆಕ್ಟ್ರಾನಿಕ್ ಸ್ಕ್ರ್ಯಾಪ್. ನಮ್ಮ ದೇಶದಲ್ಲಿ ಯಾವುದೇ ಮೈನಿಂಗ್ ತಗೊಂಡ್ರೆ ಒಂದು ಮೈನಿಂಗ್ 1 ಟನ್ನು ಮಿನರಲ್ ಅಂತ, ಓರ್ ಅಂತ ನೀವು ಹೇಳ್ತೀವಿ, ಬರೀ 5-6 ಗ್ರಾಮ್. ಕೋಲಾರ್ ಗೋಲ್ಡ್ ಮೈನ್ಸ್, ಹಟ್ಟಿ ಗೋಲ್ಡ್ ಮೈನ್ಸ್, ಇಟ್ ಹ್ಯಾಸ್ ಓನ್ಲಿ 6-8 ಗ್ರಾಮ್ಸ್. ಬಟ್ ಇನ್ ದ ಎಲೆಕ್ಟ್ರಾನಿಕ್ ಸ್ಕ್ರ್ಯಾಪ್ಸ್ ಯು ಹ್ಯಾವ್ 250 ಗ್ರಾಮ್ಸ್ ಆಫ್ ಗೋಲ್ಡ್. ಸೊ ಇಟ್ ಇಸ್ ಎಬೋ ಗ್ರೌಂಡ್ ಮೈನಿಂಗ್ ಆರ್ ಇಟ್ಸ್ ಕಾಲ್ಡ್ ಅರ್ಬನ್ ಮೈನಿಂಗ್. ಸೊ ಎಲೆಕ್ಟ್ರಾನಿಕ್ ವೇಸ್ಟ್ ಇಸ್ ನಾಟ್ ಎ ವೇಸ್ಟ್, ಇಟ್ ಇಸ್ ನಥಿಂಗ್ ಬಟ್ ಎ ಗ್ರೇಟ್ ರಿಸೋರ್ಸಸ್ ಇಫ್ ಯು ಡೂ ಇಟ್ ಇನ್ ಎ ರೈಟ್ ವೇ. ಇಫ್ ಯು ಡು ನಾಟ್ ಡೂ ಇಟ್ ಇನ್ ಎ ರೈಟ್ ವೇ, ಇಟ್ ಇಸ್ ಟಾಕ್ಸಿಕ್, ಇಟ್ ಎಂಡೇಂಜರ್ಸ್ ಟು ದ ಎನ್ವಾರ್ಮೆಂಟ್. ಸೊ ಮೈ ಫೈನಲ್ ರಿಕ್ವೆಸ್ಟ್ ಇಸ್ ದಟ್ just like what Swami Vivekananda said all the time, that you know, you have all the potential. It's not that we need to borrow the potential. As long as we use our potential, there is a way to do something special in our life. And that's what my wish to everyone once again, especially for the young generation. Please make sure when you use the electronics, do it in a right way and recycle in a proper way, especially give an attention on the batteries. ನೀವು ಮನೆಯಲ್ಲಿ ಬೇಕಾದಷ್ಟು ಬ್ಯಾಟ್ರಿಗಳಿರುತ್ತೆ, ಎಲ್ಲ ಟಾಯ್ಸ್ಗಳಿಗೂ ಬ್ಯಾಟ್ರಿ, ಎಲ್ಲ ರಿಮೋಟ್ಗಳಿಗೂ ಬ್ಯಾಟ್ರಿ. ಇವಾಗಂತೂ ಇದು ಯುನೋ ಇಟ್ಸ್ ಆಲ್ ರಿಮೋಟ್, ಕಂಟ್ರೋಲ್ ಬೈ ದ ರಿಮೋಟ್. ಸಿ, ದೀಸ್ ಬ್ಯಾಟ್ರೀಸ್ ಆರ್ ವೆರಿ ಡೇಂಜರಸ್. ಒನ್ಸ್ ಅಗೇನ್, ಇಟ್ಸ್ ಇದರ್ ನಿಕಲ್ ಕ್ಯಾಡ್ಮಿಯಂ ಬ್ಯಾಟ್ರಿ ಇರ್ಬೋದು, ಲೀಥಿಯಂ ಅಯಾನ್ ಬ್ಯಾಟ್ರಿ ಇರ್ಬೋದು, ಮೆಟಲ್ ಹೈಡ್ರೇಟ್ ಬ್ಯಾಟ್ರೀಸ್ ಇರ್ಬೋದು. ಪ್ಲೀಸ್ ಮೇಕ್ ಶ್ಯೂರ್ ಚಿಲ್ಡ್ರನ್ಸ್ ಡು ನಾಟ್ ಟಚ್ ದೀಸ್ ಬ್ಯಾಟ್ರೀಸ್ ವಿಚ್ ಆಲ್ವೇಸ್ ಹ್ಯಾಸ್ ಟಾಕ್ಸಿಕ್ ಮೆಟಲ್ಸ್. ಸೊ ಬ್ಯಾಟ್ರೀಸ್ನ ಒಂದು ಕಡೆ ಒಟ್ಟಿಗೆ ಸೇರಿ ಒಂದು ಕಡೆ ಇಟ್ಬಿಟ್ಟು ಯಾರಾದರೂ ರೀಸೈಕ್ಲಿಂಗ್ ಕಂಪ್ನಿಗೆ ಕಾಲ್ ಮಾಡಿಬಿಟ್ಟು ಬ್ಯಾಟ್ರೀಸ್ ರೀಸೈಕ್ಲಿಂಗ್ ಮಾಡಲಿಕ್ಕೆ ಕೊಡಿ. ಸೊ ಇಷ್ಟು ಹೇಳಿ ನನಗೆ ಈ ಸಂದರ್ಭದಲ್ಲಿ ಅವಕಾಶ ಕೊಟ್ಟಂಥ ಸಂಘದ ಪದಾಧಿಕಾರಿಗಳಿಗೂ ಅತಿಥಿಗಳಾಗಿದ್ದಂಥ ಎಲ್ಲರಿಗೂ ವಂದಿಸುತ್ತಾ, ತಮ್ಮೆಲ್ಲರಿಗೂ ಇನ್ನೊಂದು ಸಾರಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ, ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಶ್ರೀಯುತ ವೆಂಕಟೇಶ್ ಮೂರ್ತಿಯವರಿಗೆ. ಪ್ರಕೃತಿಯ ಜಾಗರೂಕತೆ ಮತ್ತು ತಮ್ಮ ಅನುಭವಗಳನ್ನು ಹಂಚಿಕೊಂಡು ನಾವು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಸಹ ಸಾಧನೆ ಮಾಡಬಹುದು ಎಂದು ಪ್ರೇರೇಪಿಸಿದ ಶ್ರೀಯುತ ವೆಂಕಟೇಶ್ ಮೂರ್ತಿಯವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಇನ್ನು ತಮ್ಮ ಸ್ವಂತ ಕಾರ್ಯಕ್ರಮಗಳ ನಡುವೆ ಬಿಡುವು ಮಾಡಿಕೊಂಡು ನಮ್ಮ ಆಮಂತ್ರಣದ ಮೇರೆಗೆ ಇಂದು ನಮ್ಮೊಡನೆ ಕೆಲ ಸಮಯ ಕಳೆಯಲು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಸೌಮ್ಯ ಶ್ರೀನಿವಾಸನ್ ಅವರಿಗೆ ಕನ್ನಡ ಸಂಘದ ವತಿಯಿಂದ ಕಿರು ಕಾಣಿಕೆ. ಕಂಟ್ರಿ ಮ್ಯಾನೇಜರ್ ಆಫ್ ಏರ್ ಇಂಡಿಯಾ ಆಗಿದ್ದಾರೆ. ಈಗ ಶ್ರೀಮತಿ ಸೌಮ್ಯ ಶ್ರೀನಿವಾಸನ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ವಿನಂತಿ. ಗುಡ್ ಈವ್ನಿಂಗ್ ಆ್ಯಂಡ್ ನಮಸ್ಕಾರ. ನನ್ನ ಹೆಸರು ಸೌಮ್ಯ ಶ್ರೀನಿವಾಸನ್ ಅಂತ. ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ಕೈಂಡ್ಲಿ ಎಕ್ಸ್ಕ್ಯೂಸ್ ಮೈ ಕನ್ನಡ. ಐ ಥಿಂಕ್ ಐ ವಿಲ್ ನಾಟ್ ಬಿ ಏಬಲ್ ಟು ಸ್ಪೀಕ್ ಸೋ ಮಚ್ ಇನ್ ಕನ್ನಡ. ಐ ವಿಲ್ ಟ್ರೈ ಟು ಪುಟ್ ಇನ್ ಸಮ್ ವರ್ಡ್ಸ್. I first want to thank Mr. Venkatesh Murthy for the inspirational speech that he has given just now. Congratulations, sir. And it is very nice to know that somebody from home, somebody from Karnataka, somebody from Bangalore is doing such a fantastic job for environment here, not only in Singapore, but I'm sure for the world. Thank you and congratulations once again. I would like to thank Kannada Sangha and the President, Mr. Vijay Prasad, for the honor of inviting me. We recently have launched a new flight from Singapore to Bangalore. This flight is from the budget arm of Air India. It's called Air India Express. We were currently flying only to all the 4 cities of Tamil Nadu, which was Chennai, Coimbatore, Madurai, and Trichy. We have just introduced a flight to Bangalore from the 29th of October. It's a 4 times weekly flight at a very convenient time from Singapore at 2100, which is 9 p.m. You will be in Bangalore at 10:30.
just in time to beat the traffic and just in time to reach home soon. I seek your patronage and support for this flight, as always, for Air India. In Changi, in Singapore, Air India has been operating for the last 63 years. We've just completed 63 years of connecting India to Singapore. I take this opportunity to wish all of you a very, very happy and prosperous Diwali and a wonderful year ahead. Thank you so much. Thank you. Thank you. ಒಂದು ಸಣ್ಣದಾಗಿ ಸೋಮ್ಯಾರವರ ಪರಿಚಯ ಮಾಡಿಕೊಳ್ಳಲು ಇಷ್ಟಪಡ್ತೀನಿ. ಸೋಮ್ಯ ಶ್ರೀನಿವಾಸ್ ಅವರು ಮೂಲತಃ ಬೆಂಗಳೂರಿನವರು, ಅಂದರೆ ಬೆಂಗಳೂರಿನಿಂದ ಬಂದಿದ್ದರಾದರೂ ಬೆಂಗಳೂರಿನಲ್ಲಿ ಸುಮಾರು ವರ್ಷಗಳಿಂದ ಇಲ್ಲ. ಏರ್ ಇಂಡಿಯಾ ಜನರಲ್ ಮ್ಯಾನೇಜರು, ಪ್ರತಿಯೊಂದು ದೇಶದಲ್ಲಿ ಎಲ್ಲ ವಿದೇಶದಲ್ಲೂ ಇದ್ದಾರೆ. ಒಂದು ವಿಶೇಷವಾದಂತಹ ಅವರ ಅಚೀವ್ಮೆಂಟ್ ಅಂತಂದರೆ, ನಾನು ಮೊನ್ನೆ ಹೋದಾಗ ಮಾತಾಡ್ತಾ ಇದ್ರು ಎಲ್ಲರೂ, ಏರ್ ಇಂಡಿಯಾ ಫ್ಲೈಟು 3 or 4 ಇತ್ತು ಅವರು ಬಂದಾಗ. ಅವರು ಇನ್ನು ಮುಂದಿನ ತಿಂಗಳಿನಲ್ಲಿ ವಾಪಸ್ಸು ಬೇರೆ ಒಂದು ಪೋಸ್ಟಿಂಗ್ ಹೋಗ್ತಾ ಇದ್ದಾರೆ. ಇವಾಗ 8 ಫ್ಲೈಟ್ ಫ್ರಮ್ ಸಿಂಗಪೂರ್ ಟು ಇಂಡಿಯಾ, ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರ್ ಫ್ಲೈಟ್. ಇಟ್ ಈಸ್ ರಿಯಲಿ ಗ್ರೇಟ್ ಅಚೀವ್ಮೆಂಟ್ ಅಂತ ನಾನು ಹೇಳಲು ಇಷ್ಟಪಡ್ತೀನಿ. ಒಂದು ಈವನ್ ಸಿ ಎ ಜಿ ದ ಚಾಂಗಿ ಏರ್ಪೋರ್ಟ್ ಅಥಾರಿಟಿ ಅವರೇ ಹೇಳ್ತಾ ಇದ್ರು ಪರ್ಮಿಷನ್ ಸಿಗೋದೇ ಕಷ್ಟ ಅಂತ. ಅದರಲ್ಲಿ ಯು ರಿಯಲಿ ಅಚೀವ್ಡ್ ಇಟ್. ಇಟ್ಸ್ ಆಲ್ಮೋಸ್ಟ್ 24 hours. ಇನ್ನೊಂದು ವಿಶೇಷ ಅಂದರೆ ಅವರ ಜೊತೆ ಇರೋರು ಬರೀ 5 ಮಾತ್ರ. 5 ಮಾತ್ರ ಏರ್ ಇಂಡಿಯಾಯಿಂದ ಇದ್ದು 24 ಗಂಟೆಗಳ ಕಾಲ ಏರ್ ಇಂಡಿಯಾ ಫ್ಲೈಟ್ನ ನಡೆಸೋದು ರಿಯಲಿ ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳಿದ್ವಿ. ಥ್ಯಾಂಕ್ ಯು ವಿಜಯರಂಗ ಪ್ರಸಾದ್ ಅವರೇ. ಇನ್ನು ಶ್ರೀ ಬಸವರಾಜ್ ದಿಂಡೂರ್, ಇವರು ಮೂಲತಃ ಉತ್ತರ ಕರ್ನಾಟಕದವರಾಗಿದ್ದು ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವುಗಳಲ್ಲಿ ಕ್ರೀಡೆ, ಶಿಕ್ಷಣ, ಸಾಂಸ್ಕೃತಿಕ, ಉದ್ಯಮ, ಹೀಗೆ ಇನ್ನೂ ಅನೇಕ ವಿಭಾಗಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಮಾಜ ಸೇವೆಯಲ್ಲಿ ಆದರ್ಶಪ್ರಾಯರಾಗಿದ್ದಾರೆ. ಇವರಿಗೆ ಕನ್ನಡ ಸಂಘದ ವತಿಯಿಂದ ಒಂದು ಕಿರುಕಾಣಿಕೆ. ಪ್ರಾಯೋಜಕರಾದ ರಿಲಯಬಲ್ ಇಂಡಿಯಾ ಗ್ರೂಪ್ ಇವರ ವತಿಯಿಂದ ಆಗಮಿಸಿರುವ ಶ್ರೀ ಅಬ್ರಹಾಂ ಎಲ್ ಅವರು ವೇದಿಕೆಯ ಮೇಲೆ ಬಂದು ಕನ್ನಡ ಸಂಘದಿಂದ ಒಂದು ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕು. ಆಗ ತಾನೇ ನಮಗೆಲ್ಲ ಇಂಪಾದ ಗೀತೆಯೊಂದಿಗೆ ರಂಜಿಸಿದ ಮಿಸ್ಟರ್ ಜಿ ಟಿ ಮಣಿ ಅವರು ಕೂಡ ವೇದಿಕೆಗೆ ಬಂದು ಕನ್ನಡ ಸಂಘದ ವತಿಯಿಂದ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಅ ಟೋಕನ್ ಆಫ್ ಅಪ್ರಿಸಿಯೇಷನ್ ಫ್ರಮ್ ಕನ್ನಡ ಸಂಘ ಸಿಂಗಾಪುರ್. Your love to get involved in our program today is a testimonial of communities coming together for cultural cooperation in Singapore. Thank you very much. ಈ ಸನ್ಮಾನ ಸಮಾರಂಭವನ್ನು ನಡೆಸಿಕೊಟ್ಟು ವೇದಿಕೆ ಮೇಲಿರುವ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಒಂದ್ಸತಿ ಜೋರಾದ ಚಪ್ಪಾಳೆ ಬರಬೇಕು. ಸಾರಿ ಅಗೇನ್, ನಾನು ಬಿಸ್ನೆಸ್ ಸ್ಪಿರಿಟ್ ಇರೋದ್ರಿಂದ ನಾನು ಒಂದು ಬಿಸ್ನೆಸ್ ಎಂಟರ್ಪ್ರಿನರ್ಶಿಪ್ ಅವಾರ್ಡ್ನ ಸ್ಪಾನ್ಸರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಮುಂದಿನ ವರ್ಷದಿಂದ ಐ ಹೋಪ್ ದಟ್ ಇನ್ನು ಕನ್ನಡಿಗರು, ಮೋರ್ ಆ್ಯಂಡ್ ಮೋರ್ ಕನ್ನಡಿಗರ್ಸ್ ಕಮಿಂಗ್ ಫಾರ್ವರ್ಡ್ ಫಾರ್ ಡೂಯಿಂಗ್ ಬಿಸ್ನೆಸ್ ಇನ್ ಸಿಂಗಪೂರ್ ಆ್ಯಸ್ ವೆಲ್ ಆ್ಯಸ್ ಇನ್ ದ ಗ್ಲೋಬಲ್ ಮಾರ್ಕೆಟ್. ಲಾಟ್ ಆಫ್ ಐ ಟಿ ಸೆಕ್ಟರ್ಸ್ ಆ್ಯಂಡ್ ಆಲ್.
So I would like to sponsor Entrepreneurship Award. Thank you. ಇಲ್ಲಿ ಆವಾಗಲೇ ಒಬ್ಬರು ನಿರೂಪಣೆ ಮಾಡಿ ವಾಪಸ್ ಹೋದರು, ಎಲ್ಲಾದರೂ ಯಾರಾದರೂ ಸಿಕ್ಕರೆ ಅವರು ಮೇಲೆ ಇದ್ದಾರಾ? ಇಲ್ಲೇ ಇರಬೇಕು, ಬರ್ತೀನಿ ಅಂದಿದ್ರು ಇವಾಗ. ನಾನು ಕೂಡ ಮೇಲೆ ಹೋಗಿ ಏನೇನಿದೆ ನಮ್ಮ ಜನಪದ ಸ್ಟಾಲಲ್ಲಿ, ಜನಪದ ಬಜಾರಲ್ಲಿ ಅಂತ ಒಂದು ಸತಿ ನೋಡ್ಕೊಂಡು ಬರಬೇಕು. ಅಷ್ಟರಲ್ಲಿ ಅವರು ಬಂದರೂ ಒಳ್ಳೆಯದು. ಬಂದೆ ಬಂದೆ ಬಂದೆ. ಏನಿವಳು ಕುಣಿಯೋಣ ಬಾರ ಅನ್ಕೊಂಡು ಬರಲೇ ಇಲ್ಲ ಅನ್ಕೊಂಡ್ರ? ಬಂದೆ ರೀ, ಏನಿಲ್ಲ, ಅಲ್ಲೇ ಒಂದು ಸುತ್ತ ಹಾಕಕ್ ಹೋಗಿದ್ದೆ. ತರಾವರಿ ಅಂಗಡಿಗಳು, ಮೇಲ್ಗಡೆ ಎರಡೇ ಮಾಡಿಗೆ ಹೋದ್ರೆ ರುಚಿ ರುಚಿಯಾದ ನಮ್ಮ ತಿಂಡಿಗಳು. ನಾನು ಸಣ್ಣ ಇದ್ರೂ ಚೆನ್ನಾಗಿ ತಿಂತೀನಿ. ಸೊ ಈಗ ಗೊತ್ತಾಯ್ತಾ ನಾನು ಯಾಕೆ ಇಷ್ಟು ಲೇಟ್ ಅಂತ? ಅದೇನ್ರಿ ಜನಪದ ಜಾತ್ರೆನೇ ಜಾತ್ರೆ. ಇರಲಿ ಬಿಡಿ, ಅದು ಹಾಗಿರಲಿ. ಈಗ ನಾನು ಅಲ್ಲಿ ಹೋಗಿದ್ನಲ್ಲ, ಆಗ ಒಂದು ವಿಶೇಷವಾದ ಮಾಹಿತಿ ತಿಳ್ಕೊಂಡು ಬಂದಿದ್ದೀನಿ. ಅದೇನಂದರೆ, ನಮ್ಮ ಗಾನಕೋಗಿಲೆ ನಾಥನಿಧಿ ಶ್ರೀಮತಿ ಭಾಗ್ಯಮೂರ್ತಿರವರು ನಿರ್ದೇಶಿಸಿದ ಸಮೂಹ ಗಾಯನದಲ್ಲಿ ಸ್ಥಳೀಯ ಮಲೆವಾದ್ಯಗಳಾದ ಅದೇನದು, ಹಾಂ, ರೆಬಾನಾ ಆ್ಯಂಡ್ ಕೊಂಪಂಗಳನ್ನು ನುಡಿಸಲು, ಅಂದರೆ ಪಕ್ಕವಾದ್ಯದಲ್ಲಿ ನುಡಿಸಲು ಇಬ್ಬರು ವಿಶೇಷವಾದ ಅತಿಥಿಗಳು ಬರ್ತಿದ್ದಾರಂತೆ. ನೀವು ಆಲ್ರೆಡಿ ಅವ್ರನ್ನ ನೋಡಿರ್ಬೋದು, ಬಟ್ ಆದರೂ ಪರಿಚಯಿಸ್ತೀನಿ. ಮೇಘತ್ ಮುಹಮ್ಮದ್ ಫಿರ್ದೌಸ್ ಬಿನ್ ಮೊಹಮ್ಮದ್ ಮತ್ತು ನುರ್ಲಿಯಾನಾ ಬಿಂತೆ ಝೈನಲ್ ರವರು, ಹಾಗೂ ವಯಲಿನ್ನಲ್ಲಿ ಮಾಸ್ಟರ್ ಕಿಶನ್ ಹೆಬ್ಬಾರ್ ನಮ್ಮೊಡನೆ ಪಾಲ್ಗೊಳ್ಳುತ್ತಿರುವುದು ಈ ಕಾರ್ಯಕ್ರಮದ ಯಶಸ್ಸಿಗೆ ಗರಿ ಇಟ್ಟಂತೆ. ಬನ್ನಿ ಕೇಳೋಣ ಈ ವಿಭಿನ್ನವಾದ ಪ್ರಯೋಗ. Thank you.
everyone. Good evening. Thank you so much for inviting both of us here for the Kannada Sangha. I am very glad to see and to meet all of you here today. So today, I am going to share with you one music from the Malay region. It is called the Joget. Can everyone say Joget? Yes, Joget is a very fast number. And when you listen to the beat, your shoulders, yes. Your shoulders will want to move because it's very exciting. Okay, so maybe we try a bit. Okay, this is the Joget. So now everyone just move your shoulders a bit. And then the next step, you must clap your hands together. 5, 6, 7, go. And five, six, seven, eight, and stop. Wow, all of you are talented. Give yourselves a round of applause. Wonderful job. Okay, so from what I've learned about Carnatic music, the talam that we did just now is called the Adi talam. So you can help us count the talam as well. You can do 1, 2, 3, 4, 5, 6, 7, 8. We do together, okay? Can? So this joget we are doing, it is called the Joget Sports Club. It's in the sports club and we dance together to have fun on this joyous occasion. So once again, thank you everyone. A round of applause, please. ಹುಟ್ಟುವಂತ ಕಲೆಗಳೇ ಜಾನಪದ. ಹಾಗಾದ್ರೆ ನೀವೇ ಯೋಚನೆ ಮಾಡಿ, ನಮ್ಮ ರಾಜ್ಯದಲ್ಲಿ ಎಷ್ಟೊಂದು ಪ್ರದೇಶಗಳು ಪಂಗಡ ಜನಾಂಗಗಳಿಂದ ಹುಟ್ಟುವಂತ ನಮ್ಮ ಜಾನಪದ ಸೃಷ್ಟಿ ಇನ್ನೆಂಥ ಮಟ್ಟದ್ದು ಅಂತ. ಇಂಥ ಶ್ರೀಮಂತ ಸಂಸ್ಕೃತಿಯನ್ನು ಪಡೆದ ನಾವೇ ಭಾಗ್ಯರು. ಇದಕ್ಕೆ ಒಳ್ಳೆ ಉದಾಹರಣೆ ಅಂದ್ರೆ
ನೃತ್ಯ, ಹಾಡುಗಾರಿಕೆ, ಮಾತುಗಾರಿಕೆ, ಅಭಿನಯ, ವೇಷಭೂಷಣಗಳು ಇದನ್ನೆಲ್ಲ ಒಳಗೊಂಡ ಸಾಂಪ್ರದಾಯಿಕ ಶಾಸ್ತ್ರೀಯ ಕಲೆ ನಮ್ಮ ಯಕ್ಷಗಾನ. ಈಗ ಕೃಷ್ಣ ಮತ್ತು ಗೋಪಿಕೆಯರ ಒಂದು ಪ್ರಸಂಗವನ್ನು ನಮ್ಮ ಕರಾವಳಿ ಪ್ರದೇಶ ಆದ ತುಳುನಾಡಿನ ಶೈಲಿಯಲ್ಲಿ ನಮ್ಮ ಚಲುವ ಚನ್ನಿಕೆಯರು ಪ್ರಸ್ತುತಪಡಿಸುತ್ತಿದ್ದಾರೆ. ನೃತ್ಯ ಸಂಯೋಜನೆ ಕವಿತಾ ರಾಘವೇಂದ್ರ ಮತ್ತು ಇದನ್ನು ಹಾಡಿದವರು ಪ್ರಸಿದ್ಧ ಯಕ್ಷಗಾನ ಭಾಗವತರಾದ ಪಟ್ಲ ಸತೀಶ್ ಶೆಟ್ಟಿ. ಅವೇನ್ ತೂಕಬಲ್ಲೆ. ಹೆಂಗೆ ಬರಲಣ್ಣ ಮದುವೆಗೆ, ಮಳೆಯಾರ ಬಂದೀತ ಹೊಳೆಯಾರ ತುಂಬೀತ, ಹೆಂಗೆ ಬರಲಣ್ಣ ಮಳೆಯ ಮನದಾಗ. ಗೋಡೆ ಬಿತ್ತು ಅವನ್ ಸತ್ತಿದ್ದಾನೆ, ನೀನೇ ಅವನ ಕೊಂದಿತು, ನಿನಗೆ ಶಿಕ್ಷೆ ಆಗಲೇಬೇಕು. ಕ್ಷಮಿಸಿ ಮಹಾಪ್ರಭುಗಳೇ, ನಾನಲ್ಲ ಗೋಡೆ ಕಟ್ಟಿದ್ದು. ಚಂದನ ಚಿನ್ಮ ಯಾರು ತೋಲಣ್ಣ ಕೊಲೆ, ಚಿನ್ಮ ಯಾರು ತೋಲಣ್ಣ ಕೊಲೆ. ರೊಟ್ಟಿ ಊಟ ಉಣ್ಣಂಗಿಲ್ಲ, ಹಬ್ಬದ ಊಟ ತಳ್ಳಂಗಿಲ್ಲ, ಎಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ. ಗಲ್ಲು ಗಲ್ಲೆನು ತಾವ್ ದೋಸ್ತಿ, ಗಲ್ಲು ಗಲ್ಲೆನು ತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಗಲ್ಲು ಗಲ್ಲೆನು ತಾವ್ ದೋಸ್ತಿ, ಗಲ್ಲು ಗಲ್ಲೆನು ತಾವ್ ಮಸ್ತಿ ಕುಸ್ತಿಯಲ್ಲಿ.